ಇನ್ನು ಬೆಂಗಳೂರಿನಲ್ಲಿ ಬೃಹತ್ ಶಕ್ತಿ ಪ್ರದರ್ಶನದ ಬಳಿಕ ಈಗ ಸಿಎಂ ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಬೀದರ್ನಲ್ಲಿ ಜೊತೆಯಾಗಲಿದ್ದಾರೆ. ಮೆರವಣಿಗೆ ಮೂಲಕ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದು, ಇದರಲ್ಲಿ ಮಾಜಿ ಸಿಎಂ ಹಾಗೂ ಹಾಲಿ ಸಿಎಂ ಇಬ್ಬರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಉಮೇದುವಾರಿಕೆಗೆ ಬಳಿಕ ಬೆಳಿಗ್ಗೆ 11:45 ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಜಂಟಿ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಸಚಿವರಾದ ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಬಂಡೆಪ್ಪ ಖಾಶೆಂಪರ್ ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮಲ್ಲಿಕಾರ್ಜುನ್ ಅವರಿಂದ. ಮಲ್ಲಿಕಾರ್ಜುನ್, ಸೊ ಮಾಜಿ ಮತ್ತು ಹಾಲಿ ಮುಖ್ಯಮಂತ್ರಿಗಳ ಸಮಾಗಮ ಮತ್ತೊಮ್ಮೆ ಬೀದರ್ನಲ್ಲಿ ನಡೀತಾ ಇದೆ, ಹೇಗಿದೆ ಅದಕ್ಕೆ ಸಿದ್ಧತೆ ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲ ಬೆಳವಣಿಗೆಗಳು ಯಾವ ರೀತಿ ನಡೀತಾ ಇದೆ? ಖಂಡಿತವಾಗಿ ಅರವಿಂದ್, ನಿಜಕ್ಕೂ ಒಂದು ರೀತಿಯ ಇವತ್ತು ಏನು ಬೀದರ್ನಲ್ಲಿ ದೋಸ್ತಿ ಸರ್ಕಾರದ ಒಂದು ಶಕ್ತಿ ಪ್ರದರ್ಶನ, ಅಂದ್ರೆ ಸ್ಪೆಷಲ್ ಆಗಿರ್ಬೇಕಂದ್ರೆ ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮತ್ತೆ ಏನು ಸಿಎಂ ಸಿದ್ದರಾಮಯ್ಯ ಆಪ್ತರು. ಸೊ ಹಾಗಾಗಿ ಸಿದ್ದರಾಮಯ್ಯ ಕೂಡ ಇಲ್ಲಿ ಬರ್ತಾರೆ, ಅಂದ್ರೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ದೋಸ್ತಿ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದೇ ವೇದಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಮುಖ್ಯಮಂತ್ರಿ ಎದುರಾಗುವಂತದ್ದು. ಸೊ ಒಟ್ಟಾರೆಯಾಗಿ ಒಂದು ದೋಸ್ತಿ ಸರ್ಕಾರದ ಶಕ್ತಿ ಪ್ರದರ್ಶನ ಬೀದರ್ನಲ್ಲಿ ಇವತ್ತು ಸಮಾವೇಶ ಮೂಲಕ ಇರ್ಬೋದು ಅಂತ ಹೇಳ್ಬೋದು ಅರವಿಂದ್. ಈ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಬಲ ಏನು ಮಲ್ಲಿಕಾರ್ಜುನ್? ಖಂಡಿತವಾಗಿ ಏನು ಈ ಭಾಗದಲ್ಲಿ ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಅದು ಪ್ರಮುಖವಾಗಿ ಬೀದರ್ನಲ್ಲಿ ಒಂದೇ ಒಂದು ಸೀಟು ಅಂದ್ರೆ ಬಂದ್ರೆ ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶೆಂಪುರ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಒಂದೇ ಒಂದು ಸೀಟ್ ಪಡೆದಿರುವಂತದ್ದು. ಅಂದ್ರೆ ತಳಮಟ್ಟದಲ್ಲಿ ಒಂದು ಜೆಡಿಎಸ್ ನ ಇನ್ನು ಒಂದು ಒಂದು ಬೇಕಾಗಿರುವಂತದ್ದು, ಒಂದು ಬಲ ಬೇಕಾಗಿರುವಂತ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ದೋಸೆ ಆಗಿರೋದ್ರಿಂದ ಈಶ್ವರ್ ಖಂಡ್ರೆ ಅವರು ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಪ್ರದರ್ಶನ ಇಲ್ಲಿ ಕಾಣಬಹುದಾಗಿದೆ ಇವತ್ತು ಅಂತ ಹೇಳ್ಬೋದು ಸಮಾವೇಶದ ಮೂಲಕ ಅರವಿಂದ್. ಓಕೆ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.